ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ರಿಷಬ್ ಶೆಟ್ಟಿ ಅಸಮಾಧಾನಗೊಂಡಿದ್ದಾರೆ ಬೆಲ್ ಬಟನ್ ನಂತರ ದೊಡ್ಡ ದೊಡ್ಡ ಅವಕಾಶಗಳು ಇದ್ದಾರೆ ಜೊತೆಗೆ ಗರುಡ ಗಮನ ಋಷಭ ವಾಹನದಲ್ಲಿ ಅದ್ಭುತವಾದಂಥ ಪಾತ್ರ ಸೂಪರ್ ಹಿಟ್ ಆಯಿತು ಸಿನಿಮಾ ಆದರೆ ಯಾಕೋ ಕೋಪಗೊಂಡಿದ್ದಾರೆ ಯಾಕೋ ಅಸಮಾಧಾನಗೊಂಡಿದ್ದಾರೆ ಅದಕ್ಕೆ ಕಾರಣ ಏನು ಏನದು ವಿವಾದ ಏನು ಸಮಸ್ಯೆ ಅಂತ ನೀವು ತಿಳ್ಕೋಬೇಕು ಅಂದರೆ ನಾನು ಆ ವಿಷಯನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕಿಂತ ಮೊದಲು ನೀವು ಕರ್ನಾಟಕ ಮೂವೀಸ್ ಕರ್ನಾಟಕ ಟಿ ವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತ್ತೀಚೆಗಷ್ಟೇ ಪೆದ್ರೋ ಅನ್ನುವಂಥ ಒಂದು ಸಿನಿಮಾದ ಬಗ್ಗೆ ರಿಷಬ್ ಶೆಟ್ಟಿ ಮಾತನಾಡಿದರು ಆ ಸಿನಿಮಾವನ್ನು ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಕೂಡ ಒಂದು ಒಳ್ಳೆಯ ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಸಿನಿಮಾ ಈಗಾಗಲೇ ಜಗತ್ತಿನ ಬೇರೆ ಬೇರೆ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಮೆಚ್ಚುಗೆ ಪಡ್ಕೊಂಡಿದೆ ಭಾಳ ಗಮನಿಸಬೇಕಾದಂಥ ವಿಚಾರ ಅಂದರೆ ಒಳ್ಳೆಯ ಕಂಟೆಂಟನ್ನು ಇಟ್ಕೊಂಡು ಸಿನಿಮಾ ಮಾಡೋದರಲ್ಲಿ ರಿಷಬ್ ಅವರು ಈಗಾಗಲೇ ಹೆಸರು ಮಾಡಿದ್ದಾರೆ ಸೊ ಅವರ ನಿರ್ದೇಶನ ಅವರ ನಟನೆ ಈಗಾಗಲೇ ಜನಮಾನಸದಲ್ಲಿ ಸಾಕಷ್ಟು ಹೆಸರು ಗಳಿಸಿದೆ ಅದರಲ್ಲಿ ರಿಷಬ್ ಶೆಟ್ಟಿಯವರೇ ಪ್ರೊಡ್ಯೂಸ್ ಮಾಡಿರೋಂಥ ಸಿನಿಮಾ ಅಂದರೆ ಪೆದ್ರೋ ಸಿನಿಮಾ ಆ ಸಿನಿಮಾದ ಬಗ್ಗೆ ಯಾಕೆ ಅವರಿಗೆ ಅಂದರೆ ಯಾಕೆ ಈ ಸಿನಿಮಾ ವಿವಾದದ ಅಲ್ಲಿದೆ ಅವ್ರಿಗೆ ಯಾಕೆ ಅಸಮಾಧಾನ ಆಗಿದೆ ಅಂತ ಹೇಳಿದರೆ ಈ ಸಿನಿಮಾ ಫಿಲ್ಮ್ ಫೆಸ್ಟಿವಲ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಪ್ರದರ್ಶನಕ್ಕೆ ಒಂದು ಆಯ್ಕೆ ಆಗಿಲ್ಲ ಅನ್ನುವಂಥದ್ದು ಅವರಿಗೆ ಬೇಸರ ಆಗಿದೆ ಆ್ಯಕ್ಚುಲಿ ಇದರ ಬಗ್ಗೆ ಅವರು ಬಹಿರಂಗವಾಗಿ ಅಸಮಾಧಾನನ ಹೊರಹಾಕ್ತಾ ಇದ್ದರು ಎಲ್ಲೋ ಒಂದು ಕಡೆ ಜಾಸ್ತಿ ವಿವಾದ ಆಗಬಾರ್ದು ಅಂಥೇಳಿ ಅಲ್ಲಿ ಯಾರ್ಯಾರ್ದೋ ಕೈವಾಡ ಇದೆ ಅಂಥೇಳಿ ಜಸ್ಟ್ ಒಂದು ಸಣ್ಣ ಮಾತನ್ನು ಹೇಳಿ ಹಾಗೆ ತೇಲ್ಸಿದ್ರು ಸೊ ಅದರ ಬಗ್ಗೆ ಮಾಧ್ಯಮದವರು ಯಾಕೋ ಜಾಸ್ತಿ ಕ್ವಶನ್ ಮಾಡಲಿಲ್ಲ ಮಾಡಿದ್ದಿದ್ರೆ ಖಂಡಿತ ವಿವಾದ ಆಗ್ತಿತ್ತೇನೋ ದೊಡ್ಡದಾಗ್ತಿತ್ತೇನೋ ವಿವಾದ ಅಂತ ಆ್ಯಕ್ಚುಲಿ ಒಂದು ಒಳ್ಳೆಯ ಸಿನಿಮಾ ನಟೇಶ್ ಹೆಗ್ಡೆ ಅನ್ನುವಂಥ ಇಪ್ಪತ್ತೈದರ ಯುವಕ ನಿರ್ದೇಶನ ಮಾಡಿದ್ದಾರೆ ಅದರ ಗೋಪಾಲ್ ಹೆಗ್ಡೆ ಅನ್ನುವಂಥವರು ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಒಂದು ಅದ್ಭುತವಾದಂಥ ಎಳೆಯನ್ನು ಇಟ್ಕೊಂಡು ಕಾಡಿನ ಭಾಗದಲ್ಲಿ ಸಿನಿಮಾವನ್ನು ಕಟ್ತಾರೆ ಭಾಷೆ ವಿಶೇಷವಾಗಿದೆ ಆ್ಯಕ್ಚುಲಿ ಇದಕ್ಕೆ ಕನ್ನಡದಲ್ಲಿ ಕನ್ನಡದ ಹೆಮ್ಮೆಯ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಬಂದ್ಬಿಟ್ಟು ಸಿನಿಮಾ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದರ ಬಗೆಗಿನ ಒಳ್ಳೆಯ ಮಾತುಗಳನ್ನು ಮಾಧ್ಯಮದ ಮುಂದಿಟ್ಟರು ಹಾಗೇ ಇಂಥ ಸಿನಿಮಾಗಳು ಜಾಸ್ತಿ ಆಗಬೇಕು ಅಂತ ಹೇಳಿದರು ಆದರೆ ಈ ಸಿನಿಮಾಗೆ ನಮ್ಮ ಬೆಂಗಳೂರಿನ ಫಿಲ್ಮ್ ಫೆಸ್ಟಿವಲ್ನಲ್ಲೇ ಅವಕಾಶ ಸಿಕ್ಕಿಲ್ಲ ಅಂತಂದರೆ ನಿಜಕ್ಕೂ ಇಲ್ಲೇನೋ ಇದೆ ಅನ್ನೋಂಥ ಅನುಮಾನ ಎಲ್ರಿಗೂ ಮೂಡಿನೇ ಮೂಡುತ್ತೆ ಯಾಕೆಂದರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಮೆಚ್ಚುಗೆ ಪಡ್ಕೊಂಡು ಬಂದಂಥ ಸಿನಿಮಾಗೆ ನಮ್ಮದೇ ನೆಲದಲ್ಲಿ ಇಲ್ವಾ ಅವಕಾಶ ಅಂತಂದರೆ ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸಬೇಕಾಗಿದ್ದೆ ಆದರೆ ಒಂದು ಕಡೆ ತಂಡ ಆಗಲಿ ರಿಷಬ್ ಶೆಟ್ಟಿಯವರಾಗಲಿ ಜಾಸ್ತಿ ಮಾತಾಡೋದಕ್ಕೆ ಹೋಗಿಲ್ಲ ಇದ್ರ ಬಗ್ಗೆ ಇತ್ತೀಚೆಗೆ ಇದರ ಪ್ರೆಸ್ ರಿಲೀಸ್ ಪತ್ರಿಕಾಗೋಷ್ಠಿಯಲ್ಲಿ ಸಿನಿಮಾ ಟ್ರೈಲರ್ ರಿಲೀಸ್ನ ಪತ್ರಿಕಾಗೋಷ್ಠಿಯಲ್ಲಿ ರಿಷಬ್ ಶೆಟ್ಟಿ ಇದ್ದರು ಹಾಗೆಯೇ ರಾಜ್ ಬಿ ಶೆಟ್ಟಿ ಇದ್ದರು ಇಡೀ ಅವರ ಏನು ಏನು ತ್ರಿಮೂರ್ತಿಗಳಿದಾರಲ್ಲ ರಕ್ಷಿತ್ ಶೆಟ್ಟಿಯವರು ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಿನಿಮಾ ಬಗ್ಗೆ ಅವ್ರಿಗೂ ಕೂಡ ಈ ಸಬ್ಜೆಕ್ಟ್ ತುಂಬ ಇಷ್ಟ ಆಗಿದೆ ಬಟ್ ಕನ್ನಡದಲ್ಲಿ ಒಂದು ಖ್ಯಾತನಾಮರಾಗಿರುವಂಥ ನಿರ್ದೇಶಕರ ತಂಡವೇ ಮಾಡಿರುವಂಥ ಸಿನಿಮಾ ಅಂತ ಹೇಳಿದರೆ ಸಿನಿಮಾದಲ್ಲಿ ಕಂಟೆಂಟ್ ಇರುತ್ತೆ ಅನ್ನೋದಂತೂ ಖಂಡಿತ ನೀವು ಕೂಡ ಪೆದ್ರೋ ಟ್ರೈಲರ್ ನೋಡಬಹುದು ತುಂಬ ಇಂಟೆನ್ಸ್ ಆಗಿರುವಂಥ ಒಂದು ಸ್ಟೋರಿ ಕಾಡಿನ ಭಾಗದಲ್ಲಿ ನಡೆಯುವಂಥ ಒಂದು ಹಂದಿಯ ನಾಯಿಯನ್ನು ಕೊಲ್ಲುವಂಥ ಹಂದಿ ಅದರ ಬೇಟೆ ಜೊತೆಗೆ ಮನುಷ್ಯ ಜೀವನದ ಪ್ರಾಣಿ ಮತ್ತು ಮನುಷ್ಯ ಜೀವನದ ನಡುವಿನ ಸಂಘರ್ಷ ಈ ತರಹದ ಕಥಾನಕ ಅಂತ ಅನಿಸುತ್ತೆ ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆ ಗಳಿಸಿದ್ರು ಕೂಡ ಯಾಕೋ ನಮ್ಮ ಕನ್ನಡದವರಿಗೆ ಅದು ಕಾಣಲಿಲ್ವಾ ಅನ್ನುವಂಥದ್ದು ಸೊ ಗೊತ್ತಿಲ್ಲ ಮುಂದೇನಾಗುತ್ತೆ ಅಂಥೇಳಿ ಆದರೆ ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗಬೇಕು ಕನ್ನಡದ ಸಿನಿಮಾಗಳು ರಾಷ್ಟ್ರ ಮಟ್ಟದಲ್ಲಿ ಆಸ್ಕರ್ಗೆ ಸ್ಪರ್ಧಿಸುವಂಥ ಮಟ್ಟಿಗೆ ಬೆಳೆದು ಆಸ್ಕರ್ ತೊಗೊಂಬರುವಂಗೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಆಶಯ ಕೂಡ ಆದರೆ ಎಲ್ಲೊಂದು ಕಡೆ ಇಲ್ಲೇ ಅದನ್ನು ಚೀಟಿ ಹಾಕುವಾಗ ಆಗಬಾರ್ದು ಆ ನಡುವೆ ರಾಜಕೀಯಗಳು ನಡೀಬಾರ್ದು ಅನ್ನುವಂಥ ಆಶಯ ಎಲ್ರಿಗೂ ಇದೆ ಯಾಕೆಂದರೆ ಇತ್ತೀಚೆಗಷ್ಟೇ ಬೆಂಗಳೂರು ಇಂಟರ್ನ್ಯಾಷ್ನಲ್ ಫಿಲ್ಮ್ ಫೆಸ್ಟಿವಲನ್ನು ನಮ್ಮದೇ ರಾಜ್ಯದ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದರು ಅವರು ಮಾರ್ಚ್ ಮೂರನೇ ತಾರೀಕು ಇನ್ನು ಪ್ರತಿ ವರ್ಷ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ ಅಂತ ಕೂಡ ಹೇಳಿದರು ಇದನ್ನು ಡೇಟನ್ನು ಫಿಕ್ಸ್ ಮಾಡ್ಕೋಬಿಡಿ ಅಂಥೇಳಿ ಇಲ್ಲಿ ಕನ್ನಡ ಸಿನಿಮಾಗಳಿಗೆ ಪ್ರಾಮುಖ್ಯತೆ ಇದ್ದೇ ಇರುತ್ತೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂದರೆ ಆದರೆ ಕನ್ನಡದ ಒಳ್ಳೆಯ ಸಿನಿಮಾಗಳು ಆಯ್ಕೆಯಾಗದೇ ಇಲ್ಲೋ ಒಂದು ಕಡೆ ಅನ್ಯಾಯ ಆಗಬಾರ್ದು ಅನ್ನೋವಂಥದ್ದು ನಮ್ಮ ಕಳ್ಕಳಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ